ಹಾಲುಂದಾಫ ಎಂದರೆ ಸತ್ಯ ಶೋಧನೆಯ ಪರಿಣಾಮಕಾರಿ ಮಾರ್ಗ ಎಂದು ಹೇಳಬಹುದು. ಇದು ಚೀನಾ ದೇಶದ ಸಾರ್ವತ್ರಿಕ ತತ್ವಗಳ ಸಾಧನೆಯ ಶ್ರೇಷ್ಠ ಮಾರ್ಗ. ಇದನ್ನು 1992 ಮಾಸ್ಟರ್ ಲಿ ಹಾಂಗ್ಜಿರವರು ಸಾರ್ವಜನಿಕರಿಗೆ ಪರಿಚಯಿಸಿದರು. 1992 ಮೇ ನಲ್ಲಿ ಮಿಸ್ಟರ್ ಲಿ ಹಾಂಗ್ಜಿಯವರು ಚೈನಾದಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ಅದು ವಿತಿನ್ 7 ಇಯರ್ಸ್ ಚೈನಾದಲ್ಲೇ 100 ಮಿಲಿಯನ್ ಪೀಪಲ್ ಅಟ್ರಾಕ್ಟ್ ಮಾಡ್ತಿದ್ದು ಫಾಲುನ್ ದಾಫಾ. ಇದು ಬೈ ವರ್ಡ್ ಆಫ್ ಮೌತ್, ಸುಮ್ನೆ ಒಬ್ರಿಂದ ಒಬ್ರು ಬಾಯಿಗೆ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟನೆ ಅಷ್ಟು ಜನ ಅಟ್ರಾಕ್ಟ್ ಮಾಡ್ತು. ಆಮೇಲೆ ಇವಾಗ ಅದು 80 ಕಂಟ್ರೀಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದು ಫಾಲುನ್ ದಾಫಾನ. ಎಲ್ಲಾ ಕಡೆನೂ ಎಲ್ಲಾರನ್ನು ವಾಲಂಟಿಯರ್ ಆಗಿ ಟೀಚ್ ಮಾಡ್ತಾರೆ, ಫ್ರೀ ಚಾರ್ಜ್ ಇದು, ಎಲ್ಲರನ್ನು ಫ್ರೀ ಆಗಿ ಟೀಚ್ ಮಾಡ್ತಾರೆ. ಫಾಲುನ್ ದಾಫಾ ಉತ್ತಮ ಆಲೋಚನೆ ಮತ್ತು ಶಾಂತಿಯುತ ವ್ಯಾಯಾಮಗಳ ಮೂಲಕ ನಮ್ಮ ಶರೀರವನ್ನು ಮನಸ್ಸನ್ನು ಶುದ್ಧೀಕರಿಸುತ್ತದೆ. ಅಷ್ಟೇ ಅಲ್ಲ, ಇದು ಆಧ್ಯಾತ್ಮಿಕತೆಯನ್ನ ಉನ್ನತೀಕರಿಸುವ ಒಂದು ಅಭ್ಯಾಸವಾಗಿದೆ. ಫಾಲುನ್ ಗೊಂಗ್ ಎಂದು ಕರೆಯಲ್ಪಡುವ ಈ ಫಾಲುನ್ ದಾಫಾದ ಹೆಸರಿನಲ್ಲೇ ಅದರ ಅರ್ಥ ಅಡಗಿದೆ. ಫಾಲುನ್ ದಾಫಾ ವಿಚಾರಗಳ ಮುಖ್ಯ ತಿರುಳೆಂದರೆ ಸತ್ಯ, ಕರುಣೆ ಮತ್ತು ತಾಳ್ಮೆಗಳೆಂಬ ಮೂಲಭೂತ ತತ್ವಗಳು. ಸಾಧಕರ ಮನಸ್ಸು ಮತ್ತು ಹೃದಯದಲ್ಲಿ ಮೌಲ್ಯಾಧಾರಿತ ಗುಣವನ್ನು ಬೆಳೆಸುವುದೇ ಫಾಲುನ್ ದಾಫಾದ ಗುರಿಯಾಗಿದೆ. ಅಷ್ಟೇ ಅಲ್ಲ, ಇದು ಹಲವಾರು ಮಾನಸಿಕ ದೈಹಿಕ ಕಾಯಿಲೆಗಳನ್ನು ಗುಣಪಡಿಸುವಂತದ್ದಾಗಿದೆ. ಇಲ್ಲಿನ ಅಂದರೆ ಫಾಲುನ್ ದಾಫಾದ ವಿಚಾರಗಳನ್ನ ಜುವಾನ್ ಫಾಲುನ್ ಮತ್ತು ಫಾಲುನ್ ಗೊಂಗ್ ಎಂಬೆರಡು ಪುಸ್ತಕಗಳಿಂದ ಹೇಳಲಾಗಿದೆ. ಜುವಾನ್ ಫಾಲುನ್ ನಲ್ಲಿ ಸತ್ಯ, ಕರುಣೆ ಮತ್ತು ತಾಳ್ಮೆಗಳ ತತ್ವಗಳನ್ನ ಆಳವಾಗಿ ವಿವರಿಸಲಾಗಿದೆ ಮತ್ತು ಫಾಲುನ್ ಗೊಂಗ್ ತತ್ವಗಳು ಮತ್ತು ಶಾರೀರಿಕ ಅಂಗ ಸಾಧನೆಗಳ ವಿವರಗಳನ್ನು ಒಳಗೊಂಡ ಒಂದು ಪರಿಚಯಾತ್ಮಕ ಪುಸ್ತಕವಾಗಿದೆ. ಇದನ್ನು ಕಲಿಯಲು ಲಿಂಗ ಮಿತಿ, ವಯೋಮಿತಿ ಇಲ್ಲ, ಹಾಗೆ ಅದರದೇ ಸ್ಥಳ, ವಸ್ತು ಬೇಕಾಗಿಲ್ಲ. ಫಾಲುನ್ ದಾಫಾ ಪ್ರಾಕ್ಟೀಷನರ್ಸ್ ಯಾರು ನಾವು ಕಲ್ತಿರ್ತೀವಿ ಅವ್ರು ವಾಲಂಟಿಯರ್ ಆಗಿ ಎಕ್ಸರ್ಸೈಸಸ್ ಟೀಚ್ ಮಾಡ್ತೀವಿ. ಇದಕ್ಕೆ ಮೇನ್ 2 ಬುಕ್ಸ್ ಇದೆ, ಜುವಾನ್ ಫಾಲುನ್ ಮತ್ತೆ ಫಾಲುನ್ ಗೊಂಗ್ ಅಂತ. ಫಾಲುನ್ ಗೊಂಗ್ ಬುಕ್ ಇದು ಇಂಟ್ರೊಡಕ್ಷನ್ ಟು ಜುವಾನ್ ಫಾಲುನ್, ಜೊತೆಗೆ ಅದ್ರಲ್ಲಿ ಎಕ್ಸರ್ಸೈಸ್ ಇನ್ಸ್ಟ್ರಕ್ಷನ್ಸ್ ಇದೆ. ಜುವಾನ್ ಫಾಲುನ್ ಬುಕ್ ಅಲ್ಲಿ ನಮ್ಗೆ ಕಲ್ಟಿವೇಷನ್ ನಾವು ಏನ್ ಮಾಡ್ಬೇಕು ಅಂತ ಗೈಡ್ ಮಾಡುತ್ತದೆ ನಮ್ ಕಲ್ಟಿವೇಷನ್ ಪ್ರಾಕ್ಟೀಸ್ ಗೆ. ನಾನು ಹೇಳಿದ್ನಲ್ಲ ಸತ್ಯ, ಕರುಣೆ, ತಾಳ್ಮೆ ಅಂತ ವಿಶ್ವದ ಮೂಲ ತತ್ವಗಳು ಅಂತ. ಅದನ್ನ ಇನ್ನು ಡೀಪರ್ ಮೀನಿಂಗ್ ಅಲ್ಲಿ ನಾವ್ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದನ್ನೆಲ್ಲ ಜುವಾನ್ ಫಾಲುನ್ ಬುಕ್ ಅಲ್ಲಿ ಹೇಳಿದ್ದಾರೆ. ಫಾಲುನ್ ದಾಫಾದಲ್ಲಿ 5 ಬಗೆಯ ವ್ಯಾಯಾಮಗಳಿವೆ. ಇವು ಯಾವುದೇ ವಯಸ್ಸಿನ ವ್ಯಕ್ತಿಗಳು ಸುಲಭವಾಗಿ ಕಲಿತು ಪ್ರತಿದಿನವೂ ದಿನದ ಯಾವುದೇ ಸಮಯದಲ್ಲಾದರೂ ಅಭ್ಯಾಸ ಮಾಡಬಹುದು. ಎಲ್ಲಾ ವ್ಯಾಯಾಮಗಳನ್ನು ಸರಳ ಸಂಗೀತದ ಹಿನ್ನೆಲೆಯಲ್ಲಿ ಮಾಡುವುದರಿಂದ ಶೀಘ್ರವಾಗಿ ಏಕಾಗ್ರ ಚಿತ್ತ ಉಂಟಾಗುತ್ತದೆ. ನಾನು ಫಾಲುನ್ ದಾಫಾ ಪ್ರಾಕ್ಟೀಸ್ ಶುರು ಮಾಡಿ 4 ವರ್ಷ ಆಯ್ತು. ಫಾಲುನ್ ದಾಫಾದ ಮುಖ್ಯ ಉದ್ದೇಶ ಅಂದ್ರೆ ಶಿನ್ಶಿನ್ ಅಂತ ಇದೆ. ಶಿನ್ಶಿನ್ ಧ್ಯೇಯವನ್ನು ಸಾಧಿಸುವುದೇ ಅಂದ್ರೆ ನಮ್ಮ ನೈತಿಕತೆ ಗುಣಮಟ್ಟವನ್ನು ಹೆಚ್ಚಿಸುವುದು. ಇದನ್ನು ಹೆಚ್ಚಿಸುತ್ತಾ ಹೋದಂತೆ ನಮ್ಮ ಈ ಇದರಲ್ಲಿ ಬರುವಂತ ಈ ಸುಲಭ ವ್ಯಾಯಾಮಗಳನ್ನ ಯಾರು ಬೇಕಾದ್ರೂ ಮಾಡಬಹುದು. ಯಾವ 5 ವರ್ಷದ ಮಗುವಿನಿಂದ ಹಿಡಿದು 80 ವೃದ್ಧದವರೆಗೂ ಎಲ್ಲರೂ ಮಾಡಬಹುದಾದಂತ ಸುಲಭವಾದ, ಕಲಿಯಲು ಸರಳವಾದಂತ 5 ವ್ಯಾಯಾಮ ಒಳಗೊಂಡಿದೆ. ಇದನ್ನ ನಾವು ಪ್ರತಿಯೊಬ್ರು ನಾವು ಕಲ್ತ್ಕೊಂಡು ಇನ್ನೊಬ್ರಿಗೆ ಹೇಳ್ಕೊಡ್ತೀವಿ. ಇದರಲ್ಲಿ ಇಂಥವ್ರೆ ಕಲ್ಸ್ಬೇಕಂತ ಏನಿಲ್ಲ. ಫಾಲುನ್ ದಾಫಾವು ಜಾತಿ, ಜನಾಂಗ, ಭಾಷೆ ಹಾಗೂ ದೇಶದ ಗಡಿಗಳನ್ನು ದಾಟಿ ವಿಶ್ವಾದ್ಯಂತ ಎಲ್ಲರಿಂದಲೂ ಸ್ವೀಕರಿಸಲ್ಪಟ್ಟಿದೆ. ಪ್ರಸ್ತುತ ಜಗತ್ತಿನಾದ್ಯಂತ ಸುಮಾರು 178 ಮಿಲಿಯನ್ ಫಾಲುನ್ ದಾಫಾ ಸಾಧಕರಿದ್ದಾರೆ ಮತ್ತು ಈ ಸಂಖ್ಯೆಯು ಜಾತಿ, ಜನಾಂಗ ಅಥವಾ ಬೇರಾವುದೇ ಭೇದ ಭಾವವಿಲ್ಲದೆ ದಿನ ದಿನಕ್ಕೂ ಬೆಳೆಯುತ್ತದೆ. ಫಾಲುನ್ ದಾಫಾ ಸ್ಥಾಪಕರಾಗಿರುವ ಮಾಸ್ಟರ್ ಲಿ ಹೊಂಜಿ ಅವರು ಉಚಿತವಾಗಿ ಇದನ್ನು ಪ್ರಪಂಚಕ್ಕೆ ನೀಡಿದ್ದಾರೆ. ಆದ್ದರಿಂದ ವಿಶ್ವಾದ್ಯಂತ ಫಾಲುನ್ ದಾಫಾ ಸಾಧಕರಿಂದ ಇದರ ಎಲ್ಲಾ ಚಟುವಟಿಕೆಗಳನ್ನ ಉಚಿತವಾಗಿ ಮಾಡಲಾಗುತ್ತಿದೆ. ಕರ್ನಾಟಕದ ಹಲವಾರು ಶಾಲೆಗಳಿಂದ ಸ್ವಾಗತಿಸಲ್ಪಟ್ಟಿವೆ ಮತ್ತು ಅನೇಕ ಶಾಲೆಗಳಲ್ಲಿ ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಲಾಗುತ್ತಿದೆ. ಬೆಂಗಳೂರು ನಗರದ ಶಾಲೆಗಳಷ್ಟೇ ಅಲ್ಲದೆ ಫಾಲುನ್ ದಾಫಾವನ್ನು ಶ್ರೀನಿವಾಸಪುರ, ಕೆಜಿಎಫ್, ಚಿಂತಾಮಣಿ, ಕೋಲಾರ, ಮುಳಬಾಗಿಲು, ಚಿಕ್ಕಬಳ್ಳಾಪುರ, ಟಿಗೊಲ್ಲಹಳ್ಳಿ ಹಾಗೂ ಕೊಡಗು ಜಿಲ್ಲೆಯ ಅನೇಕ ಶಾಲೆಗಳಲ್ಲಿ ಇದನ್ನು ಪರಿಚಯಿಸಲಾಗಿದೆ. ಆ
ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. 2 ವರ್ಷಗಳ ಹಿಂದೆ ನಾವೊಂದು ಸೇವಾನಿರತ ಶಿಕ್ಷಕ ತರಬೇತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ನನಗೆ ಈ ಫಾಲುನ್ ದಫಾದ ಪರಿಚಯವಾಯಿತು. ಮೊದಲಿನಿಂದಲೂ ನನಗೆ ಧ್ಯಾನ, ಯೋಗ, ಆಧ್ಯಾತ್ಮಿಕತೆ ಈ ವಿಷಯಗಳ ಬಗ್ಗೆ ನನಗೆ ಆಸಕ್ತಿ ಇತ್ತು. ಆದರೆ ಇದನ್ನ ಹೇಗೆ ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು, ಹೇಗೆ ಇದನ್ನು ಆಚರಣೆ ಮಾಡಬೇಕು ಅನ್ನೋದರ ಬಗ್ಗೆ ಸ್ಪಷ್ಟವಾದ ಒಂದು ಮಾರ್ಗದರ್ಶನದ ಕೊರತೆ ನನ್ನಲ್ಲಿ ಇತ್ತು. ಆದರೆ ಮೊದಲನೇ ದಿವಸನೇ ನನಗೆ ಫಾಲುನ್ ದಫಾದ ಪರಿಚಯ ಆದಾಗ ಇಲ್ಲಿರುವಂತಹ ವಿಚಾರಗಳು ಮತ್ತು ಇಲ್ಲಿರುವಂತಹ ಒಂದು ಅಭ್ಯಾಸ ಎಷ್ಟೊಂದು ಸರಳವಾಗಿದೆ ಅನ್ನುವಂಥದ್ದು ಗೊತ್ತಾಯಿತು. ನಮ್ಮನೆಯಲ್ಲಿ ಎಲ್ಲರೂ ಕೂಡ ಈ ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಕೋಲಾರದ ಅನೇಕ ಶಾಲೆಗಳಲ್ಲಿ ಈ ಒಂದು ಎಕ್ಸರ್ಸೈಸ್ ನ ಬಗ್ಗೆ ಹೇಳ್ಕೊಟ್ಟಿದ್ದೀವಿ. ವ್ಯಾಯಾಮ ಮಾಡುವುದರಿಂದ ನನ್ನ ಓದುವುದರಲ್ಲಿ ತುಂಬಾ ಏಕಾಗ್ರತೆ ಹೆಚ್ಚಾಗಿದೆ. ಇಂದಾಗಿ ನನಗೆ 10th ಸ್ಟ್ಯಾಂಡರ್ಡ್ ನಲ್ಲಿ 94.4% ಸಿಗಿದೆ. ಯಾವಾಗಲೂ ನನ್ನ ಫ್ರೆಂಡ್ಸ್ ಮತ್ತೆ ನಾನು ಎಕ್ಸಾಮ್ಗೆ ಹೋದಾಗ ತುಂಬಾ ನರ್ವಸ್ ಇದ್ದಿದ್ವಿ. ಈ ಎಕ್ಸಸೈಸ್ ಮತ್ತೆ ಧ್ಯಾನ ಮಾಡುವುದರಿಂದ ನನ್ನ ನರ್ವಸ್ನೆಸ್ ಎಲ್ಲ ಹೋಯ್ತು, ತುಂಬಾ ಕಾನ್ಫಿಡೆನ್ಸ್ ಆಗಿ ಎಕ್ಸಾಮ್ ಬರ್ತಿದ್ದೆ. ಈ ಫಾಲುನ್ ದಫಾ ನನ್ನ ಗಮನ ಕೇಂದ್ರೀಕರಣವನ್ನು ಹೆಚ್ಚು ಮಾಡಿದೆ. ನಾವು ಎಲ್ಲ ಕೆಲಸಗಳನ್ನು ಸ್ಪಷ್ಟ ಹಾಗೂ ಸರಳವಾಗಿ ಮಾಡಬಹುದು. ಈ ಸತ್ಯ, ಕರುಣೆ, ತಾಳ್ಮೆ ತತ್ವಗಳಿಂದ ನಾನು ಸಮಾಜದಲ್ಲಿ ಒಂದು ಒಳ್ಳೆಯ ಮನುಷ್ಯನಾಗಿ ಬದುಕಿದ್ದೇನೆ. ಉತ್ತಮ ಪ್ರಜೆಗಳಾಗಿ, ಉತ್ತಮ ಮಾನವರಾಗಿ ಬದುಕಲಿಕ್ಕೆ ಸಾಧ್ಯ. ಸೊ ಹಾಗೂ ಅದು ಅವರಿಗೂ ಕೂಡ ಒಳ್ಳೇದೇ. ಯಾಕೆಂತಂದ್ರೆ ಫಾಲುನ್ ದಫಾ ಎಕ್ಸಸೈಸಸ್ ಹಾಗೂ ಈ ಜೋನ್ ಫಾಲುನ್ ಬುಕ್ಗಳನ್ನು ಓದೋದ್ರಿಂದ ಏನಾಗುತ್ತಂದ್ರೆ ಅವರಿಗೆ ಆತ್ಮಶುದ್ಧಿ ಆಗುತ್ತೆ ಹಾಗೂ ಹೆಚ್ಚಿನ ಒಂದು ಪವರ್ ಆಫ್ ಕಾನ್ಸಂಟ್ರೇಷನ್ ಅವರಲ್ಲಿ ಬರುತ್ತೆ, ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ. ಹಾಗೂ ನಾವು ಏನೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಕಷ್ಟಪಡ್ತಾರೆ ಮಕ್ಕಳಾಗ್ಲಿ ಅಥವಾ ನಾವಾಗ್ಲಿ, ಆ ಎಲ್ಲ ಸಂಪೂರ್ಣ ಸ್ಟ್ರೈನ್ ಅನ್ನ, ಸ್ಟ್ರೆಸ್ ಅನ್ನ ರಿಲೀಫ್ ಮಾಡಿ ನಮ್ಗೆ ಮತ್ತೆ ಲವಲವಿಕೆಯನ್ನ ನೀಡುತ್ತೆ ಫಾಲುನ್ ದಫಾ. ನಾನು ತುಂಬಾ ಅನಾರೋಗ್ಯದಿಂದ ನನಗೆ BP, ಶುಗರ್, ಅನಿಮಿಕ್ ಎಲ್ಲ ಆಗಿತ್ತು. ಡಾಕ್ಟರ್ಸ್ ಹತ್ತ ತೋರಿಸಿದೆ, ಔಷಧಿಗಳನ್ನು ಕೊಟ್ಟರು, ಏನೂ ಪ್ರಯೋಜನ ಆಗಲಿಲ್ಲ. ವಾಕಿಂಗ್ ಎಕ್ಸಸೈಸ್ ಮಾಡಿ ಅಂತ ಮಾತ್ರ ಹೇಳ್ತಾರೆ. ತುಂಬ ಟೆನ್ಷನ್ ಆಗಿಬಿಡ್ತಿತ್ತು. ಅಂದಿನಿಂದ ನಾನು ತಪ್ಪದೇ ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ. ಈಗ ನನ್ನ BP ಕಡಿಮೆ ಆಗಿದೆ, ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿದೆ, ಟೆನ್ಷನ್ ಕೂಡ ಕಡಿಮೆ ಆಗಿದೆ, ನನ್ನ ಆರೋಗ್ಯ ಕೂಡ ಸುಧಾರಿಸಿದೆ. ಈಗ ನಾನು ಬಹಳ ಸಂತೋಷವಾಗಿದ್ದೇನೆ. ನಂಗೆ ಎಲ್ಲಾ ತರಾನು ಇಂಪ್ರೂವ್ಮೆಂಟ್ ಆಯ್ತು, ಹೆಲ್ತ್ ಇಂಪ್ರೂವ್ ಆಯ್ತು. ಎಲ್ಲಾ ತರಾನು ಹೋಲ್ ಡೇ ನಾನು ಚೂಟಿಯಾಗಿ ಇರ್ತಾ ಇದ್ದೆ. ಸೊ ಅದರಿಂದ ತುಂಬಾನೇ ಉಪಯೋಗ ಮಾನಸಿಕವಾಗಿ.